ನಮಸ್ಕಾರ ವೀಕ್ಷಕರೇ, ಇಂದಿನ ಹೋಮ್ ರೆಮಿಡಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ದಿನ ಸಂಚಿಕೆಯಲ್ಲಿ ನಾವು ಮಲಬದ್ಧತೆ ಬಗ್ಗೆ ತಿಳ್ಕೊಳ್ಳೋಣ. ಮಲಬದ್ಧತೆ ಅಂತ ಹೇಳಿದ್ರೆ ಬೇದಿ ಗಟ್ಟಿಯಾಗೋದು ಅಂತ ಹೇಳ್ತೀವಲ್ವಾ, ಅದು ಅದಕ್ಕೆ ತುಂಬಾ ಕಾರಣಗಳಿದ್ದಾವೆ. ಪೆಥಾಲಜಿಕಲಿ ಅಥವಾ ಫಿಸಿಯೋಲಾಜಿಕಲಿ ನಾವು ಹೇಳಬೇಕಾದ್ರೆ ಏನಾಗುತ್ತೆ, ನಾವು ಈ ಗಟ್ಟಿಯಾದ ಪದಾರ್ಥಗಳನ್ನ ತಿನ್ನೋದ್ರಿಂದ, ಅಂದ್ರೆ ಆಹಾರದಲ್ಲಿ ನಾರಿನಂಶ ಮತ್ತೆ ನೀರಿನಂಶ ಕಡಿಮೆ ಇರತಕ್ಕಂಥ ಆಹಾರಗಳನ್ನ ತಗೊಳ್ಳೋದ್ರಿಂದ ದೊಡ್ಡ ಕರುಳಿನಲ್ಲಿ ನೀರಿನಂಶ ಮತ್ತೆ ಈ ನಾರಿನಂಶ ಯುಕ್ತ ಆಹಾರಗಳನ್ನ ಸೇವಿಸದೆ ಇರೋದ್ರಿಂದ ನಮಗೆ ಮಲಬದ್ಧತೆ ಆಗುತ್ತೆ. ಅದ್ರ ಬಿಟ್ಟು ಬೇರೆ ಕಾರಣಗಳು ಅಂತ ಹೇಳಿದ್ರೆ ಜಾಸ್ತಿ ಧೂಮಪಾನ ಮಾಡೋದ್ರಿಂದ, ಮದ್ಯಪಾನ ಮಾಡೋದ್ರಿಂದ, ಮತ್ತೆ ಈ ಚಿಕನ್ ಮಟನ್ ಅಂತ ಹಾರ್ಡ್ ಫುಡ್ ತಗೊಳ್ಳೋದ್ರಿಂದನೂ ಕೂಡ ನಮಗೆ ಮಲಬದ್ಧತೆ ಆಗುತ್ತೆ. ಮಲಬದ್ಧತೆ ಅಂತ ಹೇಳಿದ್ರೆ ಕಾಮನ್ ಆಗಿ ಹೇಳೋದು ಅಂತ ಹೇಳಿದ್ರೆ ಬೇದಿ ಗಟ್ಟಿಯಾಗೋದು ಅಂತ, ಅದ್ರ ಜೊತೆಗೆ ಕಾನ್ಸ್ಟಿಪೇಷನ್ ಅಂತಾನು ಕರಿತೀವಿ. ಸೊ ಇದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಜೀರ್ಣಶಕ್ತಿ ಕಮ್ಮಿ ಆಗಿ ಮಲಬದ್ಧತೆ ಆಗೋದಕ್ಕೆ ಇವತ್ತಿನ ದಿನ ನಾನು ಮನೆ ಮದ್ದನ್ನ ಹೇಳ್ಕೊಡ್ತೀನಿ. ಸೊ ಕೆಲವೊಂದ್ಸರಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಈ ಮಲಬದ್ಧತೆನೆ ಎಲ್ಲಾ ಕಾರಣಗಳಿಗೂ ಎಲ್ಲಾ ರೋಗಗಳಿಗೂ ಕಾರಣ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಮಲ ನೀಟಾಗಿ ಸರಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಟಾಕ್ಸಿನ್ಸ್ ಎಲ್ಲದನ್ನೂ ನಮ್ಮ ಬಾಡಿ ಒಳಗೆ ಕೂತ್ಕೊಂಡು ಅದು ಅಬ್ಸರ್ವ್ ಆಗಿ ಮಲಬದ್ಧತೆ ಆಗೋ ತರ ಇರುತ್ತೆ. ಸೊ ಆ ಟಾಕ್ಸಿನ್ಸ್ ನಮ್ಮ ಬಾಡಿ ಒಳಗೆ ಜಾಸ್ತಿ ಆಗಿದ್ರೆ ಮಲಬದ್ಧತೆ ಆಗುತ್ತೆ. ಸೊ ಇದಕ್ಕೆ ನಾವು ಇವತ್ತು ಮನೆಯಲ್ಲೇ ಯಾವ ರೀತಿ ಅದನ್ನ ಜೀರ್ಣಕ್ರಿಯೆ ಕಮ್ಮಿ ಆಗಿ, ಅಂದ್ರೆ ಜೀರ್ಣಶಕ್ತಿ ಕಮ್ಮಿ ಆಗಿ ಮಲಬದ್ಧತೆ ಆಗುತ್ತಲ್ವಾ, ಅದಕ್ಕೆ ನಾವು ಮನೆ ಮದ್ದನ್ನ ನೋಡೋಣ. ಮಲಬದ್ಧತೆಗೆ ಮನೆ ಮದ್ದನ್ನ ಪ್ರಿಪೇರ್ ಮಾಡ್ಕೊಳ್ತಿದೀವಲ್ವಾ, ಅದಕ್ಕೆ ಬೇಕಾಗಿರ್ತಕ್ಕಂತ ಸಾಮಗ್ರಿಗಳು ಅಂತ ಹೇಳಿದ್ರೆ ಅಜ್ವಾನ ಕಾಳು ಅಥವಾ ಓಂ ಕಾಳು ಅಂತ ಹೇಳ್ತೀವಿ, ಕರ್ಬೇವು ಮತ್ತೆ ಶುಂಠಿ ಮತ್ತು ಮೊಸರು. ಇವುಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದಲು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಒಂದು ಚಮಚ ಅಜ್ವಾನ ಕಾಳನ್ನ ಹಾಕ್ಬೇಕು, ಅದಕ್ಕೆ ಒಂದು ಪೀಸ್ ಶುಂಠಿನ ಹಾಕ್ಬೇಕು, ಅದ್ರ ಜೊತೆಗೆ ಒಂದು ಎಸಳಷ್ಟು ಈ ಕರ್ಬೇವನ್ನ ಹಾಕ್ಬೇಕು. ಹಾಕಿ ಏನೋ ಮಿಕ್ಸಿ ಮಾಡ್ಕೋಬೇಕು. ಇದು ಮಿಕ್ಸಿ ಆದ ನಂತರ ಇದಕ್ಕೆ ಒಂದು ಬೌಲಷ್ಟು ನಾವು ಈ ಒಂದು ಬೌಲಷ್ಟು ಮೊಸರು ಹಾಕ್ಬೇಕು. ಮೊಸರು ಹಾಕಿ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ಬೇಕು. ಇದು ಆದ್ಮೇಲೆ ಮತ್ತೊಂದ್ಸರಿ ನಾವು ಮಿಕ್ಸಿ ಮಾಡ್ಕೋಬೇಕು. ನಾನು ಇಂದಿನ ಸಂಚಿಕೆಗಳಲ್ಲಿ ಹೇಳಿರೋ ಪ್ರಕಾರ ಸಂಸ್ಕಾರಸ್ಸೆ ಗುಣ ಅನುವರ್ತನ ಆತಂತ. ನಾವು ಎಷ್ಟು ಸರಿ ಎಷ್ಟು ಚೆನ್ನಾಗಿ ನೀಟಾಗಿ ಕಡಿತೀವೋ ಅಷ್ಟು ಚೆನ್ನಾಗಿ ಈ ಮಜ್ಜಿಗೆ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ. ಅದನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಲೋಟದಲ್ಲಿ ಹಾಕ್ಕೊಂಡು ಊಟ ಆದ ನಂತರ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕಂಪಲ್ಸರಿ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಊಟ ಆದ ನಂತರ ತಗೊಳ್ಳೋದ್ರಿಂದ ಮಲಬದ್ಧತೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಅಜೀರ್ಣ ಕ್ರಿಯೆಯಿಂದ ಉಂಟಾದ ಮಲಬದ್ಧತೆಗೆ ಮನೆ ಮದ್ದು ರೆಡಿಯಾಗಿದೆ. ಇದನ್ನ ನಾವು ಯಾರ್ಯಾರು ಯೂಸ್ ಮಾಡ್ಬೋದು, ಹೆಂಗೆಂಗೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಊಟ ಆಗಿದ ತಕ್ಷಣ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಾದ್ರೂ ಆಗಲಿ, ರಾತ್ರಿ ಮಾತ್ರ ಕಂಪಲ್ಸರಿ. 25 ವರ್ಷಕ್ಕಿಂತ ಮೇಲಾದವರು ಒಂದು ದೊಡ್ಡ ಲೋಟ ಮಜ್ಜಿಗೆ ಕುಡಿಬಹುದು. ಅದೇ 25 ವರ್ಷಕ್ಕಿಂತ ಕೆಳಗಡೆ ಅಂದ್ರೆ 10 ವರ್ಷದವರೆಗೂ ನಾವು ಅರ್ಧ ಲೋಟ ಕುಡಿಬೇಕಾಗತ್ತೆ. ಅದಕ್ಕಿಂತ ಚಿಕ್ಕ ಮಕ್ಕಳು ಇನ್ನೂ ಅರ್ಧ ಲೋಟ ತಗೋಬೇಕಾಗುತ್ತೆ, ಅಂದ್ರೆ ಕಾಲ್ ಲೋಟ ತಗೋಬೇಕಾಗುತ್ತೆ. ಈ ರೀತಿ ತಗೊಳ್ಳೋದ್ರಿಂದ ನಮ್ಮ ಅಜೀರ್ಣಕ್ರಿಯೆನೂ ಅಂದ್ರೆ ಜೀರ್ಣಕ್ರಿಯೆನೂ ವೃದ್ಧಿ ಆಗುತ್ತೆ, ಅದ್ರ ಜೊತೆಗೆ ಮಲಬದ್ಧತೆ ಕೂಡ ನಿವಾರಣೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ನಾವು ಅಜೀರ್ಣದಿಂದ ಮಲಬದ್ಧತೆ ಆಗಿರೋದನ್ನ ಯಾವ ರೀತಿ ನಾವು ಮನೆಯಲ್ಲೇ ಕೂತ್ಕೊಂಡು ಮನೆ ಮದ್ದನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾವು ನೋಡಿದ್ವಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಹಲವಾರು ಪದಾರ್ಥಗಳನ್ನ ಮನೆಯಲ್ಲೇ ಇರ್ತಕ್ಕಂಥ ಹಲವಾರು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮನೆಯಲ್ಲೇ ಔಷಧಗಳನ್ನ ಹೆಂಗ್ ಪ್ರಿಪೇರ್ ಮಾಡಬೇಕು ಅಂತ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.